ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ಬ್ರೆಡ್ ಸ್ಯಾಂಡ್ವಿಚನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆ ಬಿಸಿ ಇಟ್ಕೊಂಬಿಟ್ಟು ಅದಕ್ಕೆ 3-4 ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಉದ್ದಕ್ಕೆ ಕಟ್ ಮಾಡಿರ್ತಕ್ಕಂಥ ಎಲೆಕೋಸನ್ನು ಹಾಕೋಬೇಕು. ಎಲೆಕೋಸು ಸ್ವಲ್ಪ ಕ್ರಂಚಿ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಉದ್ದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿರ್ತಕ್ಕಂಥ ದಪ್ಪ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಎಲ್ಲನೂ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಅದಕ್ಕೆ ಚಿಲ್ಲಿ ಪೌಡರ್ 1/4 ಟೀಸ್ಪೂನ್ ಹಾಕಿದರೆ ಸಾಕು. ನಂತರ ಅದಕ್ಕೆ ಗರಂ ಮಸಾಲ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಅದಕ್ಕೆ ಚಿಟಿಕೆ ಅರಿಶಿನ ಮತ್ತು 1/2 ಹೋಳು ನಿಂಬೆ ರಸವನ್ನು ಅದಕ್ಕೆ ಹಾಕಬೇಕು. ಹಾಕಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಸಾಲ ಬ್ರೆಡ್ ಟೋಸ್ಟ್ಗೆ ರೆಡಿಯಾಗಿದೆ. ಅದಕ್ಕೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಹಾಕಿದರೆ ರೆಡಿ ಆಯಿತು. ಇವಾಗ ನೆಕ್ಸ್ಟು ತವಾನ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಬ್ರೆಡ್ಡನ್ನು ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಅಥವಾ ಬೆಣ್ಣೆನ ಹಾಕ್ಬಿಟ್ಟು ನೀವು ರೋಸ್ಟನ್ನು ಮಾಡಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅವನ್ನ ಅದೇ ರೀತಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಬ್ರೆಡ್ಡು ರೋಸ್ಟ್ ಆಗಿದೆ, ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಮೊದಲು ಒಂದು ಬ್ರೆಡ್ ತೊಗೊಂಡ್ಬಿಟ್ಟು ಅದಕ್ಕೆ ರೆಡಿ ಮಾಡಿರ್ತಕ್ಕಂಥ ಮಸಾಲೆನ ಅದಕ್ಕೆ ಹಾಕಬೇಕು. ಮಸಾಲನಲ್ಲಿ ಹಾಕಿದ್ಮೇಲೆ ಇದಕ್ಕೆ ಇನ್ನೊಂದು ಬ್ರೆಡ್ಡನ್ನು ಇಕ್ಬಿಟ್ಟು ಇವಾಗ ಬ್ರೆಡ್ ಟೋಸ್ಟು ರೆಡಿ ಆಗಿದೆ. ಹೀಗೆ ತಿನ್ಬೋದು ಅಥವಾ ಕಟ್ ಮಾಡಿಕೊಂಡಾದರೂ ತಿನ್ಬೋದು. ನೋಡಿದ್ರಲ್ವ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.